ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ರಾಜ್ಯ ಸರ್ಕಾರದ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ ಕೇಂದ್ರ ಸರ್ಕಾರದ OBC ಮೀಸಲಾತಿಗಾಗಿ ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ಸುಮಾರು 6 ಹಂತದಲ್ಲಿ ಹೋರಾಟವನ್ನು ನಾವೆಲ್ಲರೂ ಕೂಡಿ ಮಾಡಿರತಕ್ಕಂಥದ್ದು ಅದು ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ಪ್ರತಿಯೊಂದು ಹೋರಾಟದ ಹೆಜ್ಜೆ ಹೆಜ್ಜೆಗಳು ಸಹ ಗೊತ್ತಿರತಕ್ಕಂಥ ಸಂಗತಿ ಈ ಹಿನ್ನೆಲೆಯಲ್ಲಿ ಕಳೆದ ಸರ್ಕಾರ ನಾವು ಕೇಳಿದ್ದು 2A ಮೀಸಲಾತಿಯನ್ನು ಆಗಿನ ಸರ್ಕಾರ ಸತ್ಯಾಗ್ರಹದ ಸಂದರ್ಭದಲ್ಲಿ ಚುನಾವಣೆ ನೀತಿ ಸಂಹಿತೆ ಬರೋಕ್ಕಿಂತ ಪೂರ್ವದಲ್ಲಿ 2D ಎನ್ನುವಂಥ ಹೊಸ ಮೀಸಲಾತಿಯನ್ನು ಘೋಷಣೆ ಮಾಡಿತು ಅದಾದ ನಂತರ ನೀತಿ ಸಂಹಿತೆ ಬಂದ ಮೇಲೆ ಏನೋ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಾವು ನಿಲ್ಲಿಸುವಂಥ ಸಂದರ್ಭ ಬಂತು ಕಾರಣ ನೀತಿ ಸಂಹಿತೆ ಬಂದ ಕಾರಣಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಸತ್ಯಾಗ್ರಹವನ್ನು ಅಂದರೆ ಅಲ್ಪ ವಿರಾಮ ನೀಡಿ ಚುನಾವಣೆ ಮುಗಿದ ನಂತರ ಸರ್ಕಾರಗಳ ನಂತರದಲ್ಲಿ ನಾವು ಮತ್ತೆ ಹೋರಾಟ ಶುರು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಾವು ಅವತ್ತಿನ ಸಂದರ್ಭದಲ್ಲಿ ಅಲ್ಪ ವಿರಾಮ ನೀಡಿ ನಾವು ಹೋರಾಟವನ್ನು ಸ್ಥಗಿತಗೊಳಿಸಿದ್ದೀವಿ ಸರ್ಕಾರ ರಚನೆ ಆದಮೇಲೆ ಏನು ನಾವು 2A ಮೊದಲ ಹಕ್ಕೊತ್ತಾಯ ಮಾಡಿದ್ವಿ 2A ಎನ್ನುವಂಥ ಮೀಸಲಾತಿ ಸಹ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಅದನ್ನು ಕೆಲವರು ಹೈಕೋರ್ಟಲ್ಲಿ ತಡೆಯಾಜ್ಞೆ ತಂದಿದ್ದರು ಹೊಸ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು ಅದು ಸಹ ಸುಪ್ರೀಂ ಕೋರ್ಟಲ್ಲಿ ಇದೆ ಹೀಗಾಗಿ ನಮ್ಮ ಸಮಾಜದ ಮಕ್ಕಳು ಈ ಶಿಕ್ಷಣ ಮತ್ತು ಉದ್ಯೋಗದಿಂದ ಈಗ ನಾವು ತರಡಬೇಕಿದ್ವಿ ನಾವೆಲ್ಲ ಪಂಚಮಸಾಲಿಗಳು ಯಾವುದನ್ನು ಪಡಿಬೇಕು ಯಾವುದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಎಲ್ಲರೂ ನಿರಾಶೆ ಒಳಪಟ್ಟಿದ್ದಾರೆ ಮತ್ತು ಆತಂಕ ಒಳಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಹೋರಾಟ ಶುರು ಮಾಡಬೇಕಾದ್ರೆ ಮೊದಲೇ ಹೇಳಿದ್ವಿ ಮೀಸಲಾತಿಯ ಆದೇಶ ಮೀಸಲಾತಿ ಸರ್ಕಾರ ಕೊಟ್ಟಂಥ ಮೀಸಲಾತಿಗಳು ಅನುಷ್ಠಾನ ಆಗೋವರೆಗೂ ಅಂದರೆ ನಮ್ಮ ಮಕ್ಕಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಈ ಹಿನ್ನೆಲೆ ಒಳಗೆ ಸರ್ಕಾರ ರಚನೆ ಆದಮೇಲೆ ಹೊಸ ಸರ್ಕಾರ ಬಂದಮೇಲೆ ಈಗಿನ ಮುಖ್ಯಮಂತ್ರಿಗಳು ಸಹ ನಾವೆಲ್ಲರೂ ಸಹ ಗೌರವಯುತವಾಗಿ ಅವ್ರಿಗೆ ಹೋಗಿ ಮನವಿ ಕೊಡಬೇಕನ್ನೋ ಉದ್ದೇಶಕ್ಕೆ AB ಪಾಟೀಲ್ ಅವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದೊಳಗೆ ನಮ್ಮ ಸಮಾಜ ಎಲ್ಲ ಶಾಸಕರು ವಿಜಯನ್ ಕಾಶಪ್ಪನವರು ವಿನಯ್ ಕುಲಕರ್ಣಿಯವರು ಎಲ್ಲರೂ ಕೂಡಿ ಹೋಗಿ ಮನವಿ ಮಾಡಿಕೊಂಡ್ವಿ ಈ ರೀತಿಯಾಗಿ ನಮಗೆ ಮೀಸಲಾತಿ ಭಾಳ ಗೊಂದಲದ ಗೂಡಾಗಿದೆ ನಿಮ್ಮ ಅವಧಿಯೊಳಗಡೆ ನಮಗೆ ನ್ಯಾಯ ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ವಿ ಆಗ ಮುಖ್ಯಮಂತ್ರಿಗಳು ಇಲ್ಲ ಈಗ ತಾನೇ ಸರ್ಕಾರ ರಚನೆಯಾಗಿದೆ ನಮಗೆ ಅಧಿವೇಶನ ಮುಗಿಯೋರಿಗೆ ಅವಕಾಶ ಮಾಡಿಕೊಡ್ರಿ ಅಧಿವೇಶನ ಆದ ನಂತರ ನಿಮ್ಮ ಮೀಸಲಾತಿ ಅಷ್ಟೇ ಅಲ್ಲ ಒಟ್ಟಾರೆ ಬೇರೆ ಬೇರೆ ಜನಾಂಗಗಳಿಗೇನು ಒಳ ಮೀಸಲಾತಿ ಏನೇನು ಕೊಟ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೋಸ್ಕರವಾಗಿ ಒಂದು ತಜ್ಞರ ಮತ್ತು ಸಂವಿಧಾನ ತಜ್ಞರ ಸಭೆಯನ್ನು ಕರೀತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದು ಹಾಗಾಗಿ ಈಗ ಅಧಿವೇಶನ ಮುಗಿದು ಒಂದು ತಿಂಗಳಾದರೂ ಇನ್ನೂ ಆ ಸಭೆ ಕರೆದಿಲ್ಲ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಸಮಾಜ ಬಾಂಧವರ ಒತ್ತಡ ಶುರುವಾಗಿದೆ ಅಪ್ಪರೇ ಆ ಮೀಸಲಾತಿ ಹೋರಾಟವನ್ನು ಮತ್ತೆ ಮುಂದುವರೆಸಿ ಸರ್ಕಾರ ಗಮನ ಸೆಳೆಯಲಿ ಈ ಬರೀ ಮನವಿ ಕೊಡೋದ್ರಿಂದ ಮತ್ತು ಹಿಂಗೆ ಆಗುತ್ತೆ ಕೊನೆ ಪಕ್ಷ 2024 ಲೋಕಸಭಾ ಚುನಾವಣೆ ಎರಡೂ ರಾಷ್ಟ್ರೀಯ ಪಕ್ಷಗಳೇ ಈ ಚುನಾವಣೆ ಭಾಳ ಮಹತ್ವದಾಗಿದೆ ಈ ಕಾರಣಕ್ಕೋಸ್ಕರವಾಗಿ ನೀವು ಹೋರಾಟವನ್ನು ಅಂತಂತ ಶುರು ಮಾಡೋದ್ರಿಂದ ಸರ್ಕಾರ ಗಮನ ಸೆಳೆಯಕ್ಕೆ ಅನುಕೂಲ ಆಗುತ್ತೆ ಸರ್ಕಾರ ಗಮನ ಸೆಳೆದು ನಮಗೆ ಪೂರ್ಣ ಪ್ರಮಾಣದ ವರದಿ ಪಡ್ಕೊಂಡು ಮೀಸಲಾತಿಯನ್ನು ನಾವೇ 2A ಬೇಕಂತ ಕೇಳಿದ್ವಿ 2A ಮೀಸಲಾತಿಯನ್ನು ಮತ್ತು ಸೆಂಟ್ರಲ್ OBC ಒಳಗೆ ಎಲ್ಲ ಲಿಂಗಾಯತನ್ನು ಸೇರಿಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡುವಂಥ ಹಿನ್ನೆಲೆ ಒಳಗೆ ಏನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ ನಾವೇನೋ ಸ್ವಲ್ಪ ಸರ್ಕಾರದರೆ ಸಭೆ ಕರೀತಂತ ಕಾಯ್ಕಂತ ಕೂತ್ಕೊಂಡ್ರೆ ಅವರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡ್ಬೋದು ಆ ಉದ್ದೇಶಕ್ಕೆ ನೀವು ಚಳುವಳಿಯನ್ನು ಶುರು ಮಾಡಿರಿ ಅನ್ನೋವಂಥ ಒತ್ತಡ ಕಳೆದ 3 ತಿಂಗಳಿಂದ ಬಂತು ನಾವು ಸರ್ಕಾರ ಈಗ ತಾನೇ ರಚನೆ ಆಗಿದೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಕಾರಣಕ್ಕೆ ನಾವು ಹೋಗಿ ಇದುವರೆಗೂ ವೇಟ್ ಮಾಡ್ತಾಯಿದ್ವಿ ಈ ಹಿನ್ನೆಲೆ ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಮಾಸ ನಮ್ಮ ಲಿಂಗಾಯತ ಪಂಚಮಸಾಲಿಗಳ ಪಾಲಿಗೆ ಭಾಳ ಪವಿತ್ರವಾಗಿರ್ತಕ್ಕಂಥ ಮಾಸ ಈ ಹಿನ್ನೆಲೆ ಒಳಗೆ ನಮ್ಮ ಶ್ರಾವಣ ಮಾಸ ಸಂದರ್ಭದಲ್ಲೇ ಅಂದರೆ ಒಂದು ಶುಭ ಸಂದರ್ಭ ಈಗಲಿಂದ ನಿಧಾನವಾಗಿ ಚಳುವಳಿನ ಶುರು ಮಾಡೋಣ ಆಮೇಲೆ ನಮ್ಮ ಸಮಾಜ ಶಾಸಕರು ಸರ್ಕಾರಕ್ಕೆ ಅವರು ಒತ್ತಡ ಹಾಕಲಿ ನಮ್ಮ ಕಾನೂನು ತಂಡಸು ಸರ್ಕಾರಕ್ಕೆ ಗಮನ ಸೆಳೀಲಿ ಈ ಮುಖಾಂತರವಾಗಿ ಒಟ್ಟಾರೆ 2024 ಲೋಕಸಭೆ ಚುನಾವಣೆ ಒಳಗಾಗಿಯೇ ಬಹುತೇಕ ಸರ್ಕಾರವು ನಮ್ಮ ಹಕ್ಕೊತ್ತಾಯವನ್ನು ಈಡೇರಿಸ್ಬೋದು ಎನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಮತ್ತೆ ಚಳುವಳಿಯನ್ನು ಅಂತ ಶುರು ಮಾಡೋಣವಂಥ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಿದರು ಹಾಗಾಗನೇ ಕೂಡಲ ಸಮಯದಲ್ಲಿ ಮೊನ್ನೆ August 3 ಒಂದು ಸಭೆ ಕರೆದಿದ್ದು ಕೂಡಲ ಸಮಯದಲ್ಲಿ ಅವರು ಕೂಡಲ ಸಮಯದ ಸಭೆ ಕರೆದ ನಂತರ ಬೆಳಗಾವಿ ಜಿಲ್ಲೆಯ ಸಮಾಜ ಬಾಂಧವರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೀರಿ ಅಂತೇಳಿ ನಮಗೆಲ್ಲ ಮನವಿ ಮಾಡಿಕೊಂಡ್ರು ಆ ಕಾರಣಕ್ಕೋಸ್ ಇವತ್ತು ಸಭೆ ಕರೆದಿವಿ ಸಭೆಯಲ್ಲಿ ಚರ್ಚೆ ಆಗ್ತಾಯಿದೆ ಈ ಸಭೆಯಲ್ಲಿ ಚರ್ಚೆ ಆದ ನಂತರ ಆಗಸ್ಟ್ ಕೊನೆಯ ವಾರ ಅಂದರೆ ಶ್ರಾವಣ ಮಾಸದ ಆರಂಭದ ವಾರದಲ್ಲಿ ನಾವು ಹೋರಾಟವನ್ನು ಎಲ್ಲಿಂದ ಶುರು ಮಾಡಬೇಕು ಆ ಹೋರಾಟ ಅಂದರೆ ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮುಖಾಂತರವಾಗಿ
सरकार के मीसला शक्ति को प्रार्थने मूलक होराट शुरुमुंत आलोचने आमेल मुद्दे दिन सरकार यहाँ रीति स्पंदने अदर आधार मेले अंत होराटे नावे आलोचने अदल चर्चे सलह कोस्कर बे नम बेळगाव जिले सभेवत करे सभे शुरुआत एलू अभिप्राय को आ हिन्ले वे बेळगाव जिले होराट शुरुआत एर सविद इपत् अक्टोबर इपत्टे इन होराट शुरुआत अदे सारी इन होराट शुरुमण मुख्यवा विधानसभा संख्ये नंबर वन क्षेत्र निप्पाणी विधानसभा क्षेत्र आगे निप्पाणी जनर भाग बयकू अस्टे महाराष्ट्र गड़ी भाग इन भाग बंद ओ सारी केवल यह कड़े बैलोंग सवदत्ति खानापुर बेळगाव गोकाक मुडली आयु नम निप्पाणीन अभिप्राय निप्पाणी तालूकिन नम बंधु मनवी वे श्रावण मास मोदल वारदे निप्पाणी निप्पाणी तालूकिन ग्रामदे नम चलवियन निधान शुरुमती जिला हेड क्वार्टरली अब निप्पाणी आगेबूब चिक्कोडे आगेबूब चिक्कोडे जिला हेड क्वार्टरली ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸರ್ಕಾರ ಗಮನವನ್ನು ಸೆಳೆಯಬೇಕು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವ ನಾವುಗಳು ಆ ಬೀದಿಯಲ್ಲಿ ಕೂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಇಷ್ಟಲಿಂಗ ಪೂಜೆ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಲಿ ಶ್ರಾವಣ ಮಾಸದ ಸಂದೇಶ ಅಂತೇಳಿ ಒಂದು ಹೋರಾಟವನ್ನು ಶಾಂತ ರೀತಿಯಿಂದ ಆರಂಭ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಆ ದಿನಾಂಕವನ್ನು ಇನ್ನೂ ನಿಗದಿ ಮಾಡಬೇಕಾಗಿದೆ ಆದರೆ ಒಟ್ಟಾರೆ ಆಗಸ್ಟ್ ಕೊನೆಯ ವಾರ ಅಂದರೆ ಶ್ರಾವಣ ಮಾಸದ ಮೊದಲನೇ ವಾರದಲ್ಲೇ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಅದು ಸಂಪೂರ್ಣವಾಗಿರತಕ್ಕಂತ ದಿನಾಂಕವನ್ನು ನಿಗದಿ ಆದಮೇಲೆ ಮತ್ತೊಮ್ಮೆ ನಮ್ಮ ಬೆಳಗಾವಿ ಜಿಲ್ಲೆ ಮಾಧ್ಯಮದ ಮೂಲಕವಾಗಿ ದಿನಾಂಕ ತಿಳಿಸ್ತೀವಿ ಹಿಂಗೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎರಡು ದಿನ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಆಮೇಲೆ ಮೂರನೇ ದಿನಕ್ಕೆ ಜಿಲ್ಲಾ ಹೆಡ್ ಕ್ವಾರ್ಟರ್ಲ್ಲಿ ಸಭೆಗಳನ್ನು ಮಾಡುವಂಥದ್ದು ಹಿಂಗೆ ಇಡೀ ಕರ್ನಾಟಕದ ಸುಮಾರು 24 ಜಿಲ್ಲೆಗಳ ಅವೇನೇ ಇರಲವಾದವಿ ಎಲ್ಲ ಭಾಗದಲ್ಲಿ ಮಾಡಿ ಕೊನೆಗೆ ಕೂಡಲು ಸಂಘದಲ್ಲಿ ಒಂದು ಅಕ್ಕೊತ್ತಾಯ ಸಮಾವೇಶ ಮಾಡಿ ಅಲ್ಲಿ ನಮ್ಮೆಲ್ಲ ಶಾಸಕರುಗಳಿಗೆ ಹೊಸದಾಗಿ ನಾಯಕ ಸುಮಾರು 20 ಜನ ಶಾಸಕರು ನಮ್ಮ ಸಮುದಾಯದ ನಾಯಕಿಯಾಗಿದ್ದಾರೆ ಅವರಿಗೆಲ್ಲರಿಗೂ ಒಂದು ಸನ್ಮಾನ ಮಾಡುವ ಮೂಲಕವಾಗಿ ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಲಾಗಿದೆ ಹಾಗಾಗಿ ಇವತ್ತು ಜಿಲ್ಲಾ ಮಟ್ಟ ಸಭೆ ಕರೆಯಲಾಗಿದೆ ಇದಾದ ನಂತರ ಮತ್ತೊಮ್ಮೆ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಸಹ ನಾವು ಕರೆಯಬೇಕು ಅಂತ ವಿಚಾರ ಮಾಡಿದ್ವಿ ರಾಜ್ಯ ಕಾರ್ಯಕಾರಿಣಿ ಸಭೆ ಅದೇನು ಕೂಡಲ ಸಂಘದಲ್ಲಿ ಮಾಡ್ತೀವೋ ಅಥವಾ ಬೆಂಗಳೂರಲ್ಲಿ ಮಾಡ್ತೀವೋ ಅಥವಾ ಬೆಳಗಾವಿಯಲ್ಲಿ ನೋಡಿಕೊಂಡು ಆ ದಿನಾಂಕವನ್ನು ಇವತ್ತು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಈ ಮೂಲಕವಾಗಿ ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ಕೊಳ್ತೀವಪ್ಪ ಅಂದರೆ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಮನವಿ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ನಿಮ್ಮ ಸಮಾಜಕ್ಕೆ ಮೀಸಲಾತಿ ಸಂಬಂಧಪಟ್ಟ ಹಾಗೆ ತಜ್ಞರ ಸಮಿತಿ ಸಭೆಯನ್ನು ಕರೀತೀವಿ ಅಂತ ಹೇಳಿದರು ಆದಷ್ಟು ಬೇಗ ಸಭೆಯನ್ನು ಕರೀಲಿ ಅಂತೇಳಿ ಒತ್ತಡ ಹಾಕ್ತೀವಿ ಮತ್ತು ಈಗ ನಮ್ಮ ದಿನೇಶ್ ಪಾಟೀಲ್ ಸಲಹೆ ಕೊಟ್ಟರು ಈ ಮಧ್ಯಂತರ ವರದಿ ಹಿಂದುಳ ವರ್ಗದ ಆಯೋಗದಿಂದ ಪಡ್ಕೊಂಡಿದ್ರು ಹಿಂದಿನ ಸರ್ಕಾರ ಆ ಪೂರ್ಣ ವರದಿಯನ್ನು ಪಡ್ಕೊಳ್ಳೋಕ್ಕೂ ಸರ್ಕಾರ ಆಯೋಗದ ಅಧ್ಯಕ್ಷರಿಗೆ ಒಂದು ಆದೇಶ ಮಾಡಲಿ ಅನ್ನುವಂಥದ್ದು ಹಾಗಾಗಿ ಆ ಪ್ರಯತ್ನ ನಡೆಯಲಿ ಅನ್ನುವಂಥ ಹಿನ್ನೆಲೆಯೊಳಗೆ ಇವತ್ತು ಸಭೆ ಕರೆಯಲಾಗಿದೆ ಅಂತೇಳಿ ತಮ್ಮೆಲ್ಲರ ಗಮನಕ್ಕೆ ಹೇಳಿಕೆ ಇಚ್ಛಪಡ್ತೀನಿ ಒಟ್ಟಾರೆ ನಮ್ಮ ಮೀಸಲಾತಿ ಚಳವಳಿ ಆ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ಕೇವಲ ಘೋಷಣೆ ಅಲ್ಲ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ಹೋರಾಟವನ್ನು ನಿರಂತರ ಮುಂದುವರಿಸಬೇಕು ಈಗಿನ ಸರ್ಕಾರಕ್ಕೆ ಬಹುತೇಕ ಪಂಚಮಸಾಲಿ ಸಮುದಾಯ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಅನೇಕ ಕ್ಷೇತ್ರಗಳಲ್ಲಿ ಕೈ ಹಿಡಿದಿದೆ ಆ ಸತ್ಯ ಅವ್ರ ಪಕ್ಷಕ್ಕೆ ಗೊತ್ತಿದೆ ನಮ್ಮ ಋಣಭಾರವು ನಿಮ್ಮಲ್ಲಿದೆ ಹಾಗಾಗಿ ಆ ಋಣವನ್ನು ತೀರಿಸೋ ಪ್ರಯತ್ನ ತಮ್ಮ ಸರ್ಕಾರದ ಮೂಲಕವೂ ಆಗಲಿ ಒಟ್ಟಾರೆ ಲೋಕಸಭಾ ಚುನಾವಣೆ ಒಳಗಾಗಿನೇ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವೆಲ್ಲ ಭಾವಿಸ್ಕೊಂಡಿವಿ ಆ ನ್ಯಾಯ ಸಿಗೋ ಅನ್ನೋ ಉದ್ದೇಶಕ್ಕೋಸ್ಕರವಾಗೇ ಈ ಚಳವಳಿಯನ್ನು ಇವತ್ತು ಯಾವ ರೀತಿ ಮಾಡಬೇಕಂತೇಳಿ ಸಭೆಯನ್ನು ಕರೆಯಲಾಗಿದೆ ಆಗಸ್ಟ್ನ ಕೊನೆಯ ವಾರ ಅಂದರೆ ಶ್ರಾವಣ ಮಾಸದ ಮೊದಲೇ ವಾರದಲ್ಲಿ ಅಂದರೆ 21 ನಂತರದಲ್ಲಿ ಒಂದು ದಿನಾಂಕ ನಿಗದಿಪಡಿಸ್ಕೊಂಡು ಆ ನಿಪ್ಪಾಣಿ ತಾಲೂಕಿನ ಗ್ರಾಮದಿಂದನೇ ಶುರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಅಲ್ಲ ನಾವು ಅದ್ರ ಬಗ್ಗೆ ಏನೂ ಹೇಳಕ್ಕೆ ಹೋಗಲ್ಲ ಅವ್ರು ಮೀಸಲಾತಿಯನ್ನು ಕೊಟ್ಟಿಲ್ಲ ಅಂತ ಸೋತರು ಅಂತ ಬೇರೆ ಬೇರೆ ಕಾರಣಗಳು ಇಡ್ತಾವೆ ಅವ್ರ ಪಕ್ಷದ ನಾನು ಪಕ್ಷದ ಹೇಳಕ್ಕೆ ಹೋಗಲ್ಲ ನಮ್ದು ಏನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿದ್ದು ಸತ್ಯ ತಡವಾಗಿ ಘೋಷಣೆ ಮಾಡಿದ್ರು ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರವಾಗಿ ಅದು ನೀತಿ ಸಮಿತಿ ಬಂದೆಲ್ಲ ಗೊಂದಲದ ಗೂಡಾಯಿತು ಅದಕ್ಕೆ ಮತ್ತೀಗ ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರವಾಗಿ ಯಾವುದೇ ಸರ್ಕಾರ ಬರಲಿ ಭಾಳ ಜನಕ್ಕೆ ಏನಾಯ್ತಪ್ಪ ಅಂದರೆ ಹಿಂದಿನ ಸರ್ಕಾರ ಬಂದಾಗ ಹೋರಾಟ ಮಾಡಿದ್ರು ಯಾಕೆ ಸುಮ್ಮನೆ ಅದರ ಸ್ವಾಮೀಜಿ ನಾವೇನು ಸುಮ್ಮನೆ ಕುಂತಿಲ್ಲ ನಿರಂತರವಾಗಿ ಪ್ರಯತ್ನ ಮೊನ್ನೆ ಸ್ವತಃ ವಿನಯ್ ಕುಲಕರ್ಣಿ ಅವರು ಸಹ ಅವರ ಪಕ್ಷದ ವರಿಷ್ಠ ಗಮನ ತಂದರೆ ನಮ್ಮ ಸಮಾಜದ ಮೀಸಲಾತಿಯನ್ನು ಕಡೆಗಣಿಸ್ಬೇಡ್ರಿ ಅದಾದಷ್ಟು ನ್ಯಾಯ ಕೊಡಲಿ ಅನ್ನುವಂಥದ್ದು ಸ್ಟೇಟ್ ಒಳಗಡೆ ನಮ್ಮ ಸಮಾಜ ಕೇಳಕತ್ತೀವಿ ಸೆಂಟ್ರಲ್ ಆಫೀಸ್ ಎಲ್ಲ ಲಿಂಗಾಯತನ ಸೇರಿಸೋದು ಕೇಳಕತ್ತೀವಿ ಈಗಾಗಲೇ ಮೊನ್ನೆ ದಿವಸ
ನಮ್ಮ ಆಲಮತ್ತು ಸಮಾಜದ ಭಾಳ ವರ್ಷದ ಬೇಡಿಕೆ ಇತ್ತು ಎಸ್ ಟಿ ಮೀಸಲಾತಿ ಅದನ್ನು ಸಿದ್ದರಾಮಯ್ಯವರು ಮೊನ್ನೆ ದಿವಸ ಶಿಫಾರಸು ಮಾಡಿದ್ರು ಒಳ್ಳೆ ಬೆಳವಣಿಗೆ ಈಗ ಎಸ್ ಟಿ ಮೀಸಲಾತಿ ಶಿಫಾರಸು ಆದಮೇಲೆ ಅಲ್ಲಿ ಇರುವಂಥ ಪ್ರಮಾಣ ನಮ್ಮನ್ನು ಸೇರಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಈ ಕಾರಣದಲ್ಲೂ ಸಹ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆಯನ್ನು ನಾವೆಲ್ಲ ಹೊಂದಿದ್ದೀವಿ ಅಂದರೆ ಈ ಅಂದರೆ ಈಗ ಸರ್ಕಾರ ರಚನೆ ಆಗಲಿಕ್ಕೆ ನಮ್ಮ ಸಮಾಜ ಬಹುತೇಕ ಭಾಗದಲ್ಲಿ ನಮ್ಮ ಸಮಾಜ ಬಂದರೆ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮೇಲೆ ನಂಬಿಕೆ ಇದೆಯಾ ಅಲ್ಲಿ ವಿಶ್ವಾಸ ಇಟ್ಟಿದೆ ಯಾಕೆ ನಾವು ಓಟ್ ಹಾಕಿದ್ದೇವಲ್ಲ ಓಟ್ ಹಾಕಿದ್ರೆ ನಮಗೆ ನ್ಯಾಯ ಕೊಡಲಿ ಅನ್ನುವಂಥದ್ದು ಎಲ್ಲ ಪಕ್ಷ ಅವ್ರ ಒತ್ತಡ ಹಾಕಲನ್ ಕಾರಣಕ್ಕೆ ಜಿಲ್ಲಾ ಮಟ್ಟ ಸಭೆ ಕರೆದ ಅಲ್ಲ ಅಲ್ಲ ಅದಕ್ಕೆ ಈಗ ಮೊದಲನೇದಾಗಿ ನಮ್ಮ ಇಲ್ಲ ಇಲ್ಲ ಟಾರ್ಗೆಟ್ ಅಂದ್ರೆ ಲೋಕಸಭಾ ಚುನಾವಣೆ ಒಳಗಾಗಿನೇ ನ್ಯಾಯವನ್ನು ಪಡ್ಕೊಳ್ಬೇಕು ಅಂತ ಯಾಕೆ ಯಾವುದೇ ಸರ್ಕಾರಗಳು ಮಾತು ಯಾವಾಗ ಕೇಳ್ತಾರಪ್ಪ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಏನಾದರೂ ಮಾತು ಕೇಳ್ತಾರೆ ಆಮೇಲೆ ಮತ್ತೆ ಏನಾಗುತ್ತೆ ಏನು ಏನೇನು ಒತ್ತಡ ಮಾಡಿದ್ರು ಕಷ್ಟ ಹಾಗಾಗಿ ಈಗ ಎರಡೂ ಪಕ್ಷಗಳಿಗೂ ಪಂಚಮ ಸಾರಿಗಳ ಬಗ್ಗೆ ಗೌರವ ಇದೆ ಅಷ್ಟೇ ಈ ಸಮಾಜದ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಆಗಿದೆ ಹಂಗೇನಿಲ್ಲ ಈಗ ಅವರು ಸಹ ಮೊನ್ನೆ ಸ್ವತಃ ವಿನಯ್ ಕುಲಕರ್ಣಿ ಅವರು ಪಕ್ಷದ ವರಿಷ್ಠ ಅವರ ದೆಹಲಿ ಮೀಟಿಂಗ್ನಲ್ಲಿ ಪಕ್ಷದ ವರಿಷ್ಠ ಗಮನ ತಂದರೆ ನಮ್ಮ ಸಮಾಜ ನ್ಯಾಯ ಕೊಡ ಅವರು ತಮ್ಮ ತಮ್ಮ ವ್ಯಾಪ್ತಿ ಮಾಡೋಕೆ ಬಟ್ ಏನಾಗಿದೆಯಪ್ಪ ಅಂದರೆ ಮೊನ್ನೆ ತನ ಸರ್ಕಾರ ರಚನೆಯಾಗಿದೆ ಕಾಲಾವಕಾಶ ಕೊಡಬೇಕಾಗಿತ್ತು ಕೊಟ್ಟಿದ್ವಿ ಈಗ ಶ್ರಾವಣ ಮಾಸ ಶುರು ಆಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಆ ಕಾರ್ಯಕ್ರಮವನ್ನೇ ಹೋರಾಟದ ಮೂಲಕವಾಗಿ ಅಂದರೆ ಆ ಕಾರ್ಯಕ್ರಮದ ಜೊತೆಯಲ್ಲೇ ಹೋರಾಟವನ್ನು ಶುರು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜದ್ದು ಒಂದು ಶಿವಗರ್ಜನೆ ಇತ್ತು ಅದೇನು ಹೋರಾಟದ ಕಿಚ್ಚಿತ್ತಲ್ಲ ಅದು ಇವತ್ತಿಲ್ಲ ಮತ್ತು ಯಾರ್ಯಾರು ಈ ಬೇದಿಕೆ ಬೆಳೆಸ್ಕೊಂಡು ಶಾಸಕರಾದರೂ ಅಧಿಕಾರವನ್ನು ಪಡ್ಕೊಂಡು ಅವ್ರು ಯಾರು ನಿಮ್ಮ ಜೊತೆಗೆ ಇವತ್ತು ಇಲ್ಲ ಅಂತೇಳಿ ನಮಗೆ ಯಾರು ಹೇಳೋದು ಎಲ್ಲರೂ ನಮ್ಮ ಜೊತೆಗೆ ಅದರಲ್ಲ ಸ್ವಲ್ಪ ಈಗ ಅವ್ರು ಪಾಪ ಬಂದರೆ ಈಗ ತಾನೇ ಶಾಸಕರಾಗಿದ್ದಾರೆ ವಿಶೇಷವಾಗಿ ಬಿಜೆಪಿ ಅವರು ಕಡಾಡಿ ಅವರು ಇಲ್ಲೇ ಇದ್ರು ಅವರು ಕೂಡ ಇಲ್ಲ ಎಲ್ಲರೂ ಎಲ್ಲರೂ ಅದರ ಅಶಪ್ಪನವರು ಇಲ್ಲ ಮತ್ತೊಬ್ಬರು ಇಲ್ಲ ಅಲ್ಲ ಈಗ ಅವ್ರನ್ನ ಕೂಡ್ಸಕ್ಕೆ ಇನ್ನೂ ಮೀಟಿಂಗೇ ಮಾಡಿಲ್ಲ ನಾವು ಯಾರಾಗ್ತಾರೆ ಅವ್ರಿಗೆ ಒಂದು ವೇದಿಕೆ ಅಂತ ತಿಳ್ಕೊಂಡಿದ್ದಾರೆ ಏನೋ ಅಂತ ಜನ ಈಗ ಅವ್ರು ಕೂಡ್ಸಕ್ಕೆ ಒಂದು ಮೀಟಿಂಗೇ ಮಾಡಿರಲಿಲ್ಲ ಇದು ಜಿಲ್ಲಾ ಮೀಟಿಂಗ್ ಆದಷ್ಟು ಬೇಗ ರಾಜ್ಯ ಕಾರ್ಯಕ್ರಮ ಸಭೆ ಕರಿತೀವಿ ಎಲ್ಲಿದ್ದಾರೆ ಬರ್ಬೋದು ತಗೊಳ್ರಿ ಈಗ ನಾವು ನೋಡ್ರಿ ರಾಜಕಾರಣಿಗಳ ಮೇಲೆ ಸಂಪೂರ್ಣವಾಗಿ ನಾವು ಡಿಪೆಂಡ್ ಆಗಿಲ್ಲ ನಾವು ಜನರ ಮೇಲೆ ಡಿಪೆಂಡ್ ಆಗಿವೆ ರಾಜಕಾರಣಿಗಳು ತಮ್ಮ ಸಮಯಕ್ಕಾಗಿ ಇಲ್ಲ ಅವರ ನಮ್ಮನ್ನ ಯಾರೋ ಬರ್ಕೊಂಡ್ ನಮ್ಮನ್ನ ಯಾರೋ ಬಳಕೆ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ ಅಲ್ಲ ಅಲ್ಲ ನಮ್ಮನ್ನ ಒಳ್ಳೇದಕ್ಕೆ ಎಲ್ಲರೂ ಬಳಕೆ ಮಾಡ್ಕೊಳ್ಳಿ ಅದು ಯಾರು ಸಹ ತಮ್ಮ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಯಾರೂ ಬಳಕೆ ಮಾಡ್ಕೊಂಡಿಲ್ಲ ಈಗ ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಗೆ ಇದ್ದಂತಾದ್ರೆ ಎಲ್ಲರೂ ಜೊತೆಗಾದರೆ ಈಗ ಹೋರಾಟವನ್ನು ಶುರು ಮಾಡುವ ಹಿನ್ನೆಲೆಯೊಳಗೆ ಅವರು ನಾವು ಏನೀಗ ರಾಜ್ಯ ಕಾರ್ಯಕರಣ ಸಭೆ ಎಲ್ಲರೂ ಬಂದೇ ಬರ್ತಾರೆ ಈಗ ನಾವು ಕೇವಲ ಜಿಲ್ಲಾ ಮಟ್ಟದ ಸಭೆ ಮತ್ತು ವಿನಯ ಕೊಡ್ಕೊಂಡು ಇಲ್ಲೇ ಬಂದು ಅವ್ರು ಮನವಿ ಮಾಡ್ಕೊಂಡ್ವಿ ಅವ್ರು ಬಂದಿದ್ದಾರೆ ಹಿಂಗೆ ಮತ್ತು ರಾಜ್ಯ ಮಟ್ಟ ಸಭೆ ಎಲ್ಲರೂ ಬರ್ತೀವಿ ಇನ್ನು ನಾವು ಕರೆದೇಲಿಲ್ಲ ಎಲೆಕ್ಷನ್ ಆದಮೇಲೆ ಸ್ಟೇಟ್ ಕಮಿಟಿ ಮೀಟಿಂಗ್ ಕರೆದಿಲ್ಲ ಇನ್ನು ಈಗ ಶುರು ಮಾಡೋಕ್ಕೆ ಈಗ ಬಂದೇ ಬರ್ತಾರೆ ಅವರು ಈಗ ನಾವು ಅವಾಗ ನಮ್ಮ ಬೆಳಗಾವಿಯಲ್ಲಿ ಸತ್ಯಾಗ್ರಹ ಶುರು ಮಾಡಿದಾಗ ಎಲ್ಲರೂ ಬರಲಿಲ್ಲ ಯಾವಾಗ ಪಾದಯಾತ್ರೆ ಶುರು ಎಲ್ಲರೂ ಬರ್ಕೊಂತ ಶುರು ಮಾಡಿದ್ರು ಹಂಗೆ ನಾವು ಒಂದೇ ಸರಿ ಎಲ್ಲರೂ ಬರಲೇಬೇಕು ನಿರೀಕ್ಷೆ ಇಟ್ಕೊಳೋದು ಸಂದರ್ಭ ಇಲ್ಲ ಹೋರಾಟ ಶುರು ಮಾಡಿ ಎಲ್ಲರೂ ಬಂದೇ ಬರ್ತಾರೆ ತಮ್ಮ ತಮ್ಮ ಒತ್ತಡಗಳು ತಮ್ಮ ತಮ್ಮ ಚುನಾವಣೆಗಳು ತಮ್ಮ ತಮ್ಮ ಕೆಲಸಕಾರ ನಡುವೆ ಬರದೇ ಇರ್ಬೋದು ಈಗ ನಾವು ಕರೆದ್ರೆ ಜಿಲ್ಲಾ ಮಟ್ಟ ನಿಮ್ಗೆ ಕಂಪ್ಯೂಸ್ ಮಾಡಿದ್ಕೆ ನಾವು ಬೇರೆ ನೋಡಿರ್ಬೋದು ಇದು ಬೆಳಗಾವಿ ಜಿಲ್ಲಾ ಮಟ್ಟದ ಸಭೆ ಜಿಲ್ಲಾ ನಾಯಕರು ಬಂದಾರೆ ರಾಜ್ಯ ಕಾರ್ಯಕರ್ತರು ಮತ್ತು ಎಲ್ಲರೂ ಬರ್ತಾರೆ ಅವ್ರು ಏನಾದರೂ ನಮ್ಮ ಹೋರಾಟದ ಸಂದರ್ಭ ಬರ್ದೇವೋದು ಆ ಪ್ರಶ್ನೆ ಕೇಳಬೇಕು ನಾ ಶುರುನೇ ಮಾಡಿರಲಿಲ್ಲ ಅಲ್ಲ ಇನ್ನೂ ಶುರುನೇ ಮಾಡಿರಲಿಲ್ಲ ಅಲ್ಲ ನಾವು ತಡಿ ತಡಿ ಸಭೆ ಮಾಡಬೇಕಾದ್ರೆ ಈಗ ನಾವಿನ್ನೂ ಸಭೆ ಮೊದಲನೇ ಸಭೆ ಕೂಡಲು ಸಂದರ್ಭ ಜಿಲ್ಲಾ ಮಟ್ಟಕ್ಕೆ ಕರೆದ್ವಿ ಇದು ಎರಡನೇ ಸಭೆಯಲ್ಲಿ ಕರೆದೇವಿ ಎಲ್ಲ ಜಿಲ್ಲಾ ಮಟ್ಟ ಸಭೆ ಕರಿತೀವಿ ಕೊನೆ ರಾಜ್ಯ ಮಟ್ಟ ಸಭೆನ ಕರಿತೀವಿ ಸಭೆ ಕರೆ ಎಲ್ಲರೂ ಬರ್ತಾರೆ ನಾವು ಯಾಕೆ ಇಲ್ಲ ಅಂತ ಯಾಕೆ ನಾನು ನೆಗೆಟಿವ್ ಆಲೋಚನೆ ಮಾಡೋಣ ನಾವು ಅವ್ರು ಸಭೆ ಕರೆದು ಬಂದಿಲ್ಲಪ್ಪ ಅಂತ ನಾವು ಕರೆದೇ ಇಲ್ಲ ಇವಾಗ ಶುರು ಮಾಡೇವಿ ಈಗ ಇನ್ನು ಮಾಡ್ಕೊಂತ ಹೋಗ್ತಾನೆ ಮಾಡ್ಕೊಂತ ಹೋದ್ರೆ ಇನ್ನು ಕಾವ್ಯಕ್ಕಂತ ಇಲ್ಲ ಏ ಇಲ್ಲ ನೋಡ್ರಿ ಈಗ ಲಕ್ಷ್ಮೀ ಮೇಡಮ್ ಅವ್ರದ್ದು ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಂತ ಅವರು ಆಫೀಸ್ ಒಪ್ಪಿ ಇಟ್ಕೊಂಡಿದ್ದಾರೆ ಹಿರಣ್ಣ ಕಾಯ್ದವ್ರು ಬರ್ತೇವೆ ಅಂತ ಹೇಳಿದ್ರು ಬರ್ತಾರೆ ಎಲ್ಲರೂ ಎಲ್ಲ ಸಂದರ್ಭ ಬರ್ಬೇಕಂತ ಯಾಕೆ ನಾವು ಇಂಡಿಷ್ ಇಟ್ಕೊಳೋದು ಸಂದರ್ಭ ಈಗ ನಾಳೆ ನಾವು ಹೋರಾಟ ಶುರು ಮಾಡಿದಾಗ ಒಂದು ಕಡೆ ಬರ್ತಾರೆ ಭಾಗವಹಿಸ್ತಾರೆ ನಾವೆಲ್ಲರೂ ಎಲ್ಲ ಸಂದರ್ಭ ಎಲ್ಲರೂ 20 ಜನ ಎಮ್ಮೆಲ್ಗಳು ಇರಲೇಬೇಕು ಅಂತೇಳಿ ನಾವು ಯಾವ ಸಹ ಭಾವಿಸೋ ಅವಶ್ಯಕತೆ ಜನ ಬಂದರೆ ಸಾಕು ಸರ್ಕಾರ ಗಮನ ಸೆಳೆದ್ರೆ ಸಾಕು ಅವರು ತಮ್ಮ ಅವರು ಸಾರ್ವಜನಿಕ ಜೀವನದಲ್ಲಿ ಕೇವಲ ನಮ್ಮ ಜನಾಂಗದ ಅಷ್ಟೇ ಬರಬೇಕು ಅಂತ ನಾವು ಬಯಸೋದಿಲ್ಲ ಅವರು ತಮ್ಮ ತಮ್ಮ ಯಾವ ಬಿಡುವಂತ ಬರ್ತಾರೆ ಭಾಗವಹಿಸ್ತಾರೆ ಹೋಗ್ತಾರೆ ಆಯ್ತಲ್ಲ ಅದು ಈಗ ಅದು ಮಾಡಕ್ಕೆ ಈಗ ಅದನ್ನ ಐತಲ್ಲ ಈಗ ಇದನ್ನು ಅದು ಬಿಟ್ಟೇ ಇಲ್ಲ ಈಗ
ಆಕಾಶವಾಗಿ ಬಿಟ್ಟಿದ್ರು ನಿಲ್ಲಿಸಬೇಕಾಯ್ತು ಹೋರಾಟ. ಅಯ್ಯೋ ಎಲ್ಲರ ಸೈಲೆಂಟ್ ಆಗಿ ಸರ್ಕಾರ ಇರಲಿಲ್ಲ, ಸರ್ಕಾರ ಬಂದಿದ್ದು ಮನೆ ಮನೆ ರಚನೆ ಆಗೈತಿ. ನಾವು ಮನೆಗೆ ಕೊಟ್ಟಿದ್ದೀವಿ, ಎಲೆಕ್ಷನ್ ಬಂತು, ನೀತಿ ಸಮಿತಿ ಇತ್ತು, ಈಗ ಏನು ಯುದ್ಧ ವಿರಾಮ ಅಂತಲ್ಲ ಹಂಗೆ ಅಲ್ಪ ವಿರಾಮ ಕೊಟ್ಟಿದ್ದು ಮತ್ತೆ ಶುರು ಮಾಡ್ತೇವೆ. ಹೌದು, ಅವರು ಆರಂಭದಲ್ಲಿ ಹೊಸಬ್ರು ಇದ್ದಾರೆ ಅಂತ ಹೇಳಿ ಆರು ತಿಂಗಳು ಟೈಮ್ ಕೊಟ್ರಿ, ಹೌದು ಸರ್ಕಾರ ಟೇಕಪ್ ಆಗಿಲ್ಲ ಅಂತ ಒಂದು ವರ್ಷ ಟೈಮ್ ಕೊಟ್ರಿ, ಅಷ್ಟೊಳಗೆ ಮತ್ತೆ ಬದಲಾವಣೆಗಳಾದವು ಆಯ್ತು. ಈಗ ಇದು ಹೊಸ ಸರ್ಕಾರ ಮೂರು ತಿಂಗಳು ಅಂತಂದ್ರೆ, ಈಗ ಮೂರು ತಿಂಗಳು ಅಂದ್ರೆ ದೊಡ್ಡ ವಿಚಾರ ಅಲ್ಲ ಸರ್. ಅದನ್ನೇ ಈಗ ನೋಡಿ, ಗ್ಯಾರಂಟಿ ಬಿಜಿ ಅದಾರ ಈ ಸರ್ಕಾರ, ಈಗ ನಾಳೆ ಮುಗಿತೈತಿ. ನಿಮ್ ಸಮಾಜ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಎಲ್ಲದಕ್ಕೂ ಬೇಕು. ಈಗ ನೋಡ್ರಿ, ಈಗ ಸರ್ಕಾರ ಗಮನ ಸೆಳೆಯೋಕೋಸ್ಕರ ಹೋರಾಟ ಮಾಡ್ತಾರೆ. ಕೇಳ್ರಿ, ಸರ್ಕಾರ ಮೊದಲು ಪಕ್ಷ ಇವತ್ತು ಕಾಂಗ್ರೆಸ್ ಇವ್ರದ್ದು ಗ್ಯಾರಂಟಿಗಳನ್ನ ತಕ್ಷಣ ತರ್ತೇವೆ ತಿಳಿದ್ರು ತಂದಾರ. ಈಗ ನಾಳೆ 27 ತಾರೀಕು ಕೊಡೋದು ಯಾಕ್ರಿ ವಿನಯ್? ಅಲ್ಲ ಈಗ ಅಲ್ಲ ಅದ್ರ ಬಿಡ್ರಿ, ಅದ್ರ ಬಿಡ್ರಿ ಅಲ್ಲ ಅದು ವಿಷಾಂತರ ಆಗೋದು ಬೇಡ. ಈಗ ನಾವೀಗ ಶುರು ಮಾಡ್ತೇವೆ, ಸರ್ಕಾರ ರಚನೆ ಆದ ತಕ್ಷಣ ಒಂದು ತಿಂಗಳೊಳಗೆ ನಾವು ಮನವಿ ಕೊಟ್ವಿ. ಅವರು ಅಧಿವೇಶನ ಮೀಟಿಂಗ್ ಕರೆದಿಲ್ಲ, ಮತ್ತು ಹೋರಾಟ ಮಾಡಿದ್ರೆ ಮೀಟಿಂಗ್ ಕರೀತಾರೆ ಯಾವುದೇ ಸರ್ಕಾರಗಳು. ಹೋರಾಟ ಮಾಡದೆ ಹೊರತು ನಮ್ಮನ್ನು ಯಾರು ಕರೆದು ಮಾತುಕತೆ ಮಾಡಲ್ಲ, ನಿಮ್ಗೆ ಗೊತ್ತಿದೆ ಯಾವುದೇ ಸರ್ಕಾರಲ್ಲಿ. ಅಲ್ಲ ನಾವು ಹೋರಾಟ ನಿರಂತರ ಯಾವುದೇ ಸರ್ಕಾರ ಬರಲಿ, ನಾಳೆ ನಮ್ಮವರು ಮುಖ್ಯಮಂತ್ರಿ ಹೋರಾಟ ಮಾಡಲೇಬೇಕದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ನೋಡ್ರಿ, ನಾವು ಹೇಳ್ತಲ್ಲ ಸಪೋರ್ಟ್ ಸಿಗಲ್ಲ ಅಂತ ನಕಾರಾತ್ಮಕ ಯೋಚನೆ ಮಾಡಿದ್ವಿ. ಸಪೋರ್ಟ್ ಸಿಗುತ್ತೆ ಅಂತ ವಿಶ್ವಾಸ ಇಟ್ಕೊಂಡಿವಿ, ಸಿಕ್ಕೇ ಸಿಗುತ್ತೆ. ಈ ಶುರು ಮಾಡೋಕ್ಕೋಸ್ಕರ ಸಭೆ ಕರೆದೇವಿ, ಇನ್ನೂ ರಾಜಕಾರಣ ಸಭೆ ಕರಿತೀವಿ. ದಿನಾಂಕವರು ಈಗ ನಾನು ಹೇಳಿದ್ನಲ್ಲ, ಶ್ರಾವಣ ಮಾಸದ ಕೊನೆ ಮೊದಲನೇ ವಾರ ಅಂದರೆ ಆಗಸ್ಟ್ ಲಾಸ್ಟ್ ವೀಕಲ್ಲಿ ನಾನು ನಿಪ್ಪಣದಿಂದ ಶುರು ಮಾಡ್ತೀವಿ ಅಂತಂದು ಶುರು ಹಾಕಿ. ಮತ್ತು ಫಸ್ಟು ಎಲ್ಲರೂ ಬರಲಿಲ್ಲ ಇಲ್ಲಿ, ನಾವು ಸತ್ಯರ ಕುಂತ ವಿನಯ್ ಕುಳ್ಕೊಂಡವರು ಬಂದರು, ಮೂರಾಕ್ ಜನ ಬಂದರು, ಆಮೇಲೆ ಎಲ್ಲರೂ ಬಂದರು. ಹಂಗೆ ಇರುತ್ತೆ ಯಾವುದೇ ಒಂದು ಹೋರಾಟ ಇಲ್ಲಿ, ಎಲ್ಲರೂ ಬರ್ತಾರೆ. ಯಾಕೆ ನಿಮ್ಗೆ ಹೇಳದ ಅಲ್ಲ, ನಾ ನಿಮ್ಗೆ ಹೇಳದಪ್ಪ, ಇದು ನಾ ಮಾಡಿರೋದು ಜಿಲ್ಲಾ ಮಟ್ಟ ಸಭೆ. ಬ್ಯಾನರ್ ನೋಡ್ತಿರಲ್ಲ ನೀವು? ಇಲ್ಲ, ರಾಜ್ಯ ಮಟ್ಟ ಸಭೆ ಅಲ್ಲ, ರಾಜ್ಯ ಮಟ್ಟ ಸಭೆಗೆ ಅವ್ರು ಕರಿತೇವೆ ಎಲ್ಲರನ್ನು. ನಾವು ಮನವಿ ಮಾಡಿ ಬಂದಿದ್ದು ಗೊತ್ತಾ, ಮನವಿ ಮಾಡ್ಕೊಂಡ್ವಿ, ನಿಮ್ಗೆ ಗೊತ್ತೇ ಐತಿ. ಅಲ್ಲ, ವಿನಯ್ ಅವರು ಜಿಲ್ಲೆಗೆ ಬಂದಿದ್ರು, ಮನವಿ ಮಾಡ್ಕೊಂಡು ಇಲ್ಲೇ ಅದ್ರ ಬರೀ ಬಂದಾರೆ. ಎಷ್ಟು ಕಳಕಳಿ ಇತ್ತು ಅವರಿಗೆ. ಬೆಳಗಾವಿ ಜಿಲ್ಲೆ ನೋಡ್ರಿ, ಏನು ಇಲ್ಲ ಇಲ್ಲ ನೋಡ್ರಿ, ಹೋರಾಟಗಳಂದ್ರೆ ಎಲ್ಲವನ್ನು ಒಂದೇ ಸರಿ ನಾವು ಏರ್ತೇವಂತಲ್ಲ, ಹಂಗೆ ಮಾಡಲೇಬೇಕು. ಹೋರಾಟ ನಿರಂತರ ಇದ್ದಿರುತ್ತೆ, ಯಾವುದೇ ಹೋರಾಟ ಆಗಿರಲಿ ಒಂದೇ ಸರಿ ಫಲ ಸಿಗುತ್ತೆ ಅಂತಲ್ಲ. ಚುನಾವಣೆಗಳು, ಸರ್ಕಾರ ಬದಲಾವಣೆ ಅಂದರೆ ಸ್ವಲ್ಪ ಇದು ಕಾನೂನು, ಇದು ಮೀಸಲಾತಿ ಹೋರಾಟ ಅಂದರೆ ಭಾಳ ಸೂಕ್ಷ್ಮ ವಿಚಾರ, ಎಲ್ಲವೂ ಕಾನೂನಾತ್ಮಕ ಪಡ್ಕೊಳಕ್ಕೆ ಸದು. ಯಾವುದೊಂದು ಅನುದಾನ ಆಗಿದ್ದರೆ ಪಡ್ಕೋಬೋದು, ಯಾವುದೇ ಒಂದು ಸೌಲಭ್ಯಗಳು ಪಡ್ಕೋ. ಇದು ಮೀಸಲಾತಿ ವಿಚಾರ ಇದ್ದಾಗ ಎಲ್ಲವೂ ಸೂಕ್ಷ್ಮ ಇರತಕ್ಕಂಥ ಸಂದರ್ಭ, ಹಾಗಾಗಿ ಹೋರಾಟ ಮುಖಾಂತರ ನ್ಯಾಯ ಪಡ್ಕೊಳ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ನಾವು ಅದನ್ನ ಇದನ್ನೇ ಕೇಳಕ್ಕೆ ಹೋಗೋಣ. ನಾವು ಇದು ನಾವು ಯಾವ ಪಕ್ಷಕ್ಕೂ ಸಪೋರ್ಟ್ ಇಲ್ಲ, ಯಾವ ಪಕ್ಷಕ್ಕೂ ವಿರೋಧ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ ಯಾವ ಸರ್ಕಾರ ನ್ಯಾಯ ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ, ಯಾರು ಅನ್ಯಾಯ ಮಾಡ್ತಾರೆ ಮೋಸ ಓಟ್ ಹಾಕಲ್ಲ. ನೋಡ್ರಿ, ಈಗ ಹೆಜ್ಜೆ ಇಟ್ಟು ಕೇಳಬೇಕಾಗಿಲ್ಲ, ನಿಮ್ ಪಕ್ಕದಲ್ಲೇ ಕೂತಿದ್ದಾರೆ ವಿನಯ್ ಕುಲಕರ್ಣಿ ಅವ್ರು. ಕೇಳಿ, ಯಾವ ರೀತಿ ನಿಮಗೆ ನಂಬಿಕೆ ಇದೆ ಆ ಕಾಂಗ್ರೆಸ್ ಸರ್ಕಾರ ಮೇಲೆ? ನೋಡಿ, ಯಾವುದೇ ಸರ್ಕಾರ ಮೇಲೆ ಬರಲಿ ವಿಶ್ವಾಸ ಐತಿ ನ್ಯಾಯ ಸಿಗುತ್ತೆ ಅಂತೇಳಿ. ಯಾವುದೇ ಸರ್ಕಾರನ ದೋಷಣೆ ಮಾಡೋಕ್ಕೋಗಲ್ಲ, ಯಾವುದೇ ಸರ್ಕಾರನ ನಾವು ಬೆಂಬಲ ಕೊಡೋಕ್ಕೋಗಲ್ಲ. ನಮ್ಮ ಹೋರಾಟ ನಿರಂತರ, ಆ ಸರ್ಕಾರದವ್ರು ನಮ್ಗೆ ಹೆಂಗೆ ಪ್ರೀತಿ ವಸ್ತು ಹಂಗೆ ಜನ ಒಪ್ಕೊಂತಾರೆ, ನಮಗೆ ತಿರಸ್ಕಾರ ಮಾಡಿ ಜನ ಅವ್ರು ತಿರಸ್ಕಾರ ಮಾಡ್ತಾರೆ, ಪ್ರೀತಿ ಮಾಡಿ ಪ್ರೀತಿ ಕೊಡ್ತೀವಿ ಅಷ್ಟೇ. ಸ್ವಾಮೀಜಿ, ಈಗ ನಿಮ್ಮದೇ ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಪಂಚಮಸಾಲಿಯ ಸಮುದಾಯದ ಬಹಳಷ್ಟು ಶಾಸಕರಿದ್ದಾರೆ, ತಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡ್ತಾ ಬಂದಿದ್ರಿ, ಪಾದಯಾತ್ರೆಗಳನ್ನು ಮಾಡ್ತಾ ಬಂದಿದ್ರಿ, ಮತ್ತು ಈಗಲೂ ಮಾಡ್ತಾ ಇದ್ರಿ. ಒಂದು ವೇಳೆ ಸಮಾಜಕ್ಕೆ ಈ ಸರ್ಕಾರದಿಂದ ನೀವು ಕೇಳ್ತಾ ಇರುವಂಥ ಮೀಸಲಾತಿ ಸಿಗದೆ ಹೋದ್ರೆ ನಿಮ್ಮ ಶಾಸಕರಿಗೆ ರಾಜೀನಾಮೆಗೆ ಮುಂದಾಗಿ ಅಂತೇಳಿ ನಾವು ಕರೆ ಕೊಡ್ಬೋದು? ನೋಡ್ರಿ, ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ, ಯಾಕಂದ್ರೆ ಅಲ್ಲಲ್ಲ ಅಂಥವೆಲ್ಲ ನೋಡ್ರಿ, ನಾ ಯಾವತ್ತು ಹಿಂದಿನ ಸರ್ಕಾರ ಕೇಳಿದ್ರೆ ಯಾರು ರಾಜೀನಾಮೆ ಕೊಡಬೇಡ ಅಂತ ಹೇಳಿದೆ. ನಾವು ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ, ಯಾಕಂದರೆ ಒಬ್ಬ ಶಾಸಕ ಗೆಲ್ಬೇಕಪ್ಪ ಅಂದರೆ ಎಲ್ಲ ಜಾತಿ ಜನರು ಓಟ್ ಹಾಕಿರ್ತಾರೆ. ನಾವು ಒಳಗೆ ಇದ್ದರೆ ಹೋರಾಟ ಮಾಡಿ ಹೇಳ್ತೇವೆ. ಈಗ ನಾಳೆ ಅಧಿವೇಶನ ಶುರು ಆಗ್ತಪ್ಪ ಅಂದರೆ ನಮ್ಮ ಎಲ್ಲ ಶಾಸಕರು ಮನವಿ ಮಾಡಿಕೊಡ್ತೀವಿ ಅಧಿವೇಶನ ಧ್ವನಿ ಎತ್ತರ ಅಂತ, ಅವ್ರನ್ನ ಬಿಡೋದು ಅವ್ರಿಗೆ ಕೇಳ್ತೇವೆ. ಈಗ ಇವ್ರು ಮಾಡ್ತಾರೆ ತಗೊಳ್ರಿ, ಈಗ ನಮ್ಮ ಯತ್ನಾಳು ವಿನಯ್ ಆಗ್ತಾರೆ, ಅವ್ರು ಧ್ವನಿ ಎತ್ತಾರೆ ಪೂರ್ತಿ, ಅವ್ರು ಮಾತಾಡ್ತಾರೆ. ಇಲ್ಲ, ಅವ್ರು ಯಾವಾಗಲೂ ಹೋರಾಟ, ಯಾಕಂದರೆ ಯತ್ನಾಳಗೌಡರು ಅವ್ರು ನೆನೆಸಲೇಬೇಕು ಈ ಸಂದರ್ಭದಲ್ಲಿ. ಅವ್ರು ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಧಿಕಾರದ ಅಂಗನ್ನು ತೊರೆದು ಈ ಹೋರಾಟಕ್ಕೆ
ತಾರ್ಕಿಕ ಅಂತ್ಯಕ್ಕೆ ಹೋಗೋವರೆಗೂ ನ್ಯಾಯ ಕೊಟ್ಟರು. ಹಂಗೆ ಇವ ನಮ್ಮ ಸಮಾಜ ಈಗಿನ ಶಾಸಕರು ಆ ರೀತಿ ಮಾಡ್ತಾರೆ. ಎಲ್ಲ ಆಯಾ ಋಣ ತೀರಿಸ್ತಾರೆ. ಯಾವ ಸರ್ಕಾರ ಬಂದಾಗ ಯಾವ ಶಾಸಕರು ಈ ಸಮಾಜ ಹುಟ್ಟಿದ ಸಮಾಜ ಮೊದಲು ಅವರಿಗೆಲ್ಲರಿಗೂ ಆ ಸಮಾಜ ಪ್ರಯತ್ನ ಮಾಡ್ತಾರೆ. सुप्रीम कोर्ट मेटर टू ए मत टू डी अदर ना सरकार कम कई शक्ति ऐति यी नम न्याय को मुख्यमंत्री सुप्रीम कोर्ट विचारद्रा अद्र बेचुक नमगेनपंद्रे निम्न नंबी निम्न समा निम पक्षकू समाज आशीर्वाद नम निधि अरे एर सवि इपत् चुनाव चुनावे नम सम न्याय को ना हाकली चलवे शुरुमते इलेक्शन बंदा एलू भाला जन अभ्यर्थी ना पंचमसली समाज बैनर हाकि हंडल हाकि अलू जन इे कूड़ा ना पंचमसली समाज नम समाज यार बड़ा नम समाज अपनी तपेन जन नेर हिंदे स्वामीजी अल अडजस्टमेंट आगुंत नेचर यारे यारू आगे साध्य अडजस्टमेंट नाने होराट मत शुरू में पूर्ति ಹಾಗಾಗಿ ಅವು ಕೆಲವೊಂದು ಈ ಪಂಚಮಸಾಲಿ ಸಮಾಜದ ಏಳಿಗೆಯನ್ನು ಸಹಿಸಲಾರದ ಕೆಲ ದುಷ್ಟ ಶಕ್ತಿಗಳು ವಿನಾಕಾರಣ ಆ ರೀತಿ ಮಾಡ್ತಾರೆ. ಜಗತ್ತಿಗೆ ಗೊತ್ತೈತಿ ಅಡ್ಜಸ್ಟ್ಮೆಂಟ್ ಯಾರಾಗಿದರೋ ಯಾರಿಲ್ಲ ಅಂತ ಹೇಳಿ ಆ ಪ್ರೇಮ ಪ್ರಯತ್ನ ಮಾಡಕ್ಕೆ ಹೋಗದಲ್ಲ ಅಂತ ಅವಕಾಶನೇ ಬರದಲ್ಲ ಅಂತ ಆಲೋಚನೆಯನ್ನು ತಿರಸ್ಕಾರ ಮಾಡಿದ್ರು. ಈಗ ಹೋರಾಟದ ರೂಪರೇಷೆ ಅಂದ್ರೆ ಈಗ ಲಾಸ್ಟ್ ಟೈಮ್ ಕೆಲವೊಂದಷ್ಟು ತಾಲೂಕಾ ಮಟ್ಟದಾಗ ಹೋಬಳಿ ಮಟ್ಟದಾಗೆಲ್ಲ ಮಾಡಿದ್ರಿ ಸಮಾವೇಶ. ಸೋ ಈಗಿಂದ ಹೋರಾಟದ ರೂಪರೇಷೆಗಳು ಯಾವ ರೀತಿಯಾಗಿ ಅದನ್ನ ಹೇಳ್ತೀನಿ. ಈಗ ಶ್ರಾವಣ ಮಾಸ ನಾವು ವರ್ಷ ಶ್ರಾವಣ ಮಾಸದಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಿದ್ವಿ. ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಮಾಡುವಂತ ಒಂದು ಆಲೋಚನೆ ಮೊದಲೇ ಅಂತವಾಗಿ ಆಮೇಲೆ ಶಾಣ ಮುಗಿದ್ರೆ ಮತ್ತೆ ಮೀಟಿಂಗ್ ಮಾಡ್ತೀವಿ ಮತ್ತೆ ಅವರೆಲ್ಲ ಯಾವ ರೀತಿ ಹೇಳ್ತಾರೆ ಕೇಳ್ಕೊಂಡು ಹೋರಾಟ ಶುರು ಮಾಡ್ತೀವಿ. ಒಟ್ಟಾರೆ ಎಲ್ಲಾ ಜಿಲ್ಲಾ ಕೇಂದ್ರ ಹೆಡ್ ಕ್ವಾರ್ಟರ್ ಅಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಸಭೆ ಮಾಡುವಂತದ್ದು ಈ ರೀತಿ ಒಟ್ಟು ಚಾಲನೆ ನಿಮ್ಮ ಜಿಲ್ಲೆಗೆ ಕೊಡ್ತೀವಿ. ಎಲ್ಲಾ ರಾಜ್ಯಾಂತರ ಆಗುತ್ತೆ ಎಲ್ಲಾ ಕಡೆ ಮಾಡ್ತೀವಿ. ನಮ್ಮ ಸಮಾಜ ಹೆಚ್ಚಿರತಕ್ಕಂತ ಜಿಲ್ಲೆಗಳಲ್ಲಿ ಮಾಡ್ತೀವಿ. ನಿಪ್ಪಾಣಿ ಯಾವ ಊರು ಸೆಲೆಕ್ಟ್ ಮಾಡಿದ್ರೆ ಸರ್ ಈಗ ಮೀಟಿಂಗ್ ಮಾಡಕ ನಿಪ್ಪಾಣಿರ ಬಂದಾರೆ ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದೇ ನೀವು ಅಷ್ಟೇ ಬಂದ್ ಮಾಡಿ ನಿಮ್ಮ 6 ಗಂಟೆ ಅಂತ ಹೇಳಿದ್ವಲ್ಲ ಚರ್ಚೆ ಮಾಡಿ ದಿನಾಂಕ ಘೋಷಣೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.